ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ನಾರಾಯಣ್ ಹೆಗ್ಡೆ. ಸದ್ಯದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೂ ನನ್ನ ವೃತ್ತಿ ವೈದ್ಯಕೀಯ ವೃತ್ತಿ. ಇಲ್ಲೇ ಪಕ್ಕದಲ್ಲೇ ಇರುವ ಅಪೋಲೋ BGS ಆಸ್ಪತ್ರೆಯಲ್ಲಿ ಪ್ಲಾಸ್ಟಿಕ್ ಸರ್ಜನ್ ಆಗಿ ಕಳೆದ 16 ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ಉತ್ತರ ಕನ್ನಡ ಸಂಘವು 1974 ಸ್ಥಾಪಿತವಾಗಿ ಇಂದು ತನ್ನ 50ನೇ ವರ್ಷವನ್ನು ಮುಗಿಸಿ ಸುವರ್ಣ ಸಂಭ್ರಮವನ್ನು ಆಚರಿಸ್ತಾ ಇದೆ. ಈ ಸುವರ್ಣ ಮಹೋತ್ಸವದಲ್ಲಿ ನಮಗೆ ನಮ್ಮ ಸಂಘವು ಬೆಳೆದು ಬಂದ ದಾರಿಯ ನೆನಪಾಗುತ್ತೆ. ಈ ಸಂಘವು ಸುಮಾರು 6-7 ಜನರಿಂದ ಸ್ಥಾಪಿತವಾಗಿ ಅವರ ಒಂದು ಶ್ರಮದ ಫಲವಾಗಿ ಹಾಗೂ ಮುಂದೆ ಬಂದಂತಹ ಹಲವಾರು ಗಣ್ಯರು ಈ ಸಂಘವನ್ನು ಸುವ್ಯವಸ್ಥಿತ ಸ್ಥಿತಿಯಲ್ಲಿ ಕಾಪಾಡಿಕೊಂಡು ಅದನ್ನು ಬೆಳೆಸ್ತಾ ಬಂದರು. ಇಂದು ಇಂತಹ ಒಂದು ಭವ್ಯವಾದ ಸಭಾಂಗಣ ಹಾಗೂ ಹಲವಾರು ಕಟ್ಟಡಗಳ ನಿರ್ಮಾಣ ಹಾಗೂ ವಿಶಾಲವಾದ ಮೈದಾನ ಇವೆಲ್ಲವನ್ನು ಒಳಗೊಂಡ ಒಂದು ಅತ್ಯಂತ ಸುವ್ಯವಸ್ಥಿತ ಸಂಘವಾಗಿ ಮೈಸೂರಿನಲ್ಲಿ ಜನಪ್ರಿಯವಾಗಿದೆ ಅಂತ ಹೇಳ್ಬೋದು. ಈ ಸಂಘದ ಅಭಿವೃದ್ಧಿಗೆ ಹಲವಾರು ಜನರು ತಮ್ಮ ತನು ಮನ ಧನಗಳಿಂದ ಪ್ರೋತ್ಸಾಹಿಸಿದ್ದಾರೆ ಹಾಗೂ ಇದರ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ ಇಂದಿನ ಈ ಒಂದು ಮಟ್ಟಕ್ಕೆ ತಂದು ನಿಲ್ಲಲು ಕಾರಣಕರ್ತರಾಗಿದ್ದಾರೆ. ಆ ಎಲ್ಲ ಮಹನೀಯರುಗಳಿಗೂ ಅವರೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನನ್ನ ಕೃತಜ್ಞತೆಯನ್ನು ಹೇಳ್ತಾ ನಮ್ಮ ಸಂಘದ ಪರವಾಗಿ ಮತ್ತೊಮ್ಮೆ ಅವರನ್ನೆಲ್ಲ ನೆನೆಸ್ಕೋತಾ ಈ ಸುವರ್ಣ ಸಂಭ್ರಮ ಅತ್ಯಂತ ಖುಷಿದಾಯಕವಾಗಿ ಹಾಗೂ ಎಲ್ಲ ಜನರಿಗೆ ನೆನಪಿಟ್ಟುಕೊಳ್ಳುವಂತಹ ಒಂದು ಸಂದರ್ಭವಾಗಿ ವಿಜೃಂಭಿಸಲಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಉತ್ತರ ಕನ್ನಡ ಅಂದಾಗ ನಮಗೆ ನೆನಪು ಬರುವುದು ಸುಂದರವಾದ ಬೆಟ್ಟ ಗುಡ್ಡಗಳು, ನದಿ ತೊರೆಗಳು, ಸಮುದ್ರ ತೀರಗಳು ಹಾಗೂ ಅಲ್ಲಿನ ವಿವಿಧ ಬಗೆಯ ತಿಂಡಿ ತಿನಿಸುಗಳು ಹಾಗೂ ಶುದ್ಧ ಮನಸ್ಸಿನ ಜನರುಗಳು ಇವೆಲ್ಲವೂ ಕೂಡ ಉತ್ತರ ಕನ್ನಡದ ಅಭಿವೃದ್ಧಿಗೆ ಪ್ರಗತಿಗೆ ಪೂರಕವಾಗಿದೆ. ಹಾಗೂ ಉತ್ತರ ಕನ್ನಡವು ನಮ್ಮ ಕರ್ನಾಟಕದಲ್ಲಿಯೇ ಒಂದು ವಿಶಿಷ್ಟವಾದ ಅತ್ಯಂತ ಸುಂದರವಾದ ಜಿಲ್ಲೆ ಅಂತ ಖ್ಯಾತಿಯನ್ನು ಪಡೆದಿದೆ. ಅದೇ ರೀತಿ ಈ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಈ 3 ಜಿಲ್ಲೆಗಳು ಕೂಡ ಭೌಗೋಳಿಕವಾಗಿ ಹಾಗೂ ಕಲ್ಚರ್ ಅಂದರೆ ನಮ್ಮ ಸಂಸ್ಕೃತಿಯ ವಿಷಯದಲ್ಲಿ ಬಹಳಷ್ಟು ಸಾಮ್ಯತೆ ಇದೆ. ಇಲ್ಲಿನ ಜನರ ಭಾಷೆ, ಒಡನಾಟ ಎಲ್ಲವೂ ಕೂಡ ಒಂದೇ ರೀತಿಯದಾಗಿದೆ. ಹಾಗಾಗಿ ಈ ಎಲ್ಲ ಕರಾವಳಿಯ ಈ ಜಿಲ್ಲೆಗಳಾದ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬಾಂಧವರು ಕೂಡ ನಮ್ಮ ಸಂಘದಲ್ಲಿ ಸಕ್ರಿಯವಾಗಿ ನಮ್ಮ ಸಂಘದ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾರೆ. ಅದೇ ರೀತಿ ನಾವು ಮೈಸೂರಿನಲ್ಲಿ ನೆಲೆ ನಿಂತು ಇಲ್ಲಿನ ಜನರ ಜೊತೆ ಬೆರೆತು ನಾವು ಇಲ್ಲಿಯವರೇ, ಮೈಸೂರಿನವರೇ ಆಗಿಬಿಟ್ಟಿದ್ದೇವೆ. ಎಷ್ಟೊಂದು ವಿಷಯದಲ್ಲಿ ನಮಗೆ ನಮ್ಮ ಸಂಘದ ಕೆಲಸಕ್ಕೆ ನಮ್ಮ ಮೈಸೂರಿನ ಜನತೆ, ಇಲ್ಲಿನ ಅಧಿಕಾರಿಗಳು ಹಾಗೂ ರಾಜಕೀಯ ವ್ಯಕ್ತಿಗಳು ಎಲ್ಲರೂ ಕೂಡ ನಮ್ಮನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಈ ಸುವರ್ಣ ಸಂಭ್ರಮಕ್ಕೆ ತಮ್ಮೆಲ್ಲರಿಗೂ, ಈ ಒಂದು ದಿನವನ್ನು ಆಚರಿಸುತ್ತಿರುವ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳ್ತಾ ನಾವು ಈ ಸಂಘ ನಡೆದು ಬಂದ ದಾರಿಯನ್ನು ಅವಲೋಕನ ಮಾಡೋಣ ಅಂತ ಹೇಳ್ತಾ ಇದ್ದೀನಿ.
Thank you.